ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಪ್ರಬಂಧ ರಚನೆ, ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ ಬರೆಯುವುದು ಹೇಗೆ ಅಂತ ನೋಡೋಣ. ಕವಿ ಪರಿಚಯ ಎಂದಾಗ ಕೂಡ ನೀವು ಈ ಒಂದು ವಿಷಯವನ್ನು ಬರೆಯಬಹುದಾಗಿದೆ. ಪ್ರಬಂಧ ರಚನೆಯಲ್ಲಿ ನಾವು ಮೂರು ಹಂತಗಳ ಮೂಲಕ ಪ್ರಬಂಧ ರಚನೆಯನ್ನು ಮಾಡುತ್ತೇವೆ. ಈ ವಿಡಿಯೋದಲ್ಲಿ ರಾಷ್ಟ್ರಕವಿ, ಜ್ಞಾನಪೀಠ ಪ್ರಶಸ್ತಿ ವಿಜೇತ ಹಾಗೂ ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರಾದಂತಹ ಕುವೆಂಪು ಅವರ ಬಗ್ಗೆ ಪ್ರಬಂಧ ರಚನೆ ಮಾಡುವುದು ಹೇಗೆ ಅಂತ ನೋಡೋಣ. ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕವಿ ಕುವೆಂಪು. ಬನ್ನಿ ಪ್ರಬಂಧ ರಚನೆಯಲ್ಲಿ ಪೀಠಿಕೆ ನೋಡೋಣ, ಬರೆಯುವುದು ಹೇಗೆ ಅಂತ. ಕುವೆಂಪು ಕನ್ನಡದ ಅಗ್ರಮಾನ್ಯ ಕವಿ, ಕಾದಂಬರಿಕಾರ, ನಾಟಕಕಾರ, ವಿಮರ್ಶಕ ಮತ್ತು ಚಿಂತಕರಾಗಿದ್ದರು. ಕುವೆಂಪು ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು. ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ. ವಿವರಣೆ: 20ನೇ ಶತಮಾನ ಕಂಡ ದೈತ್ಯ ಪ್ರತಿಭೆ ವರಕವಿ ಬೇಂದ್ರೆಯವರಿಂದ ಯುಗದ ಕವಿ, ಜಗದ ಕವಿ ಎನಿಸಿಕೊಂಡವರು ಕುವೆಂಪು. ವಿಶ್ವ ಮಾನವ ಸಂದೇಶ ನೀಡಿದವರು. ಕನ್ನಡದ ಎರಡನೆಯ ರಾಷ್ಟ್ರಕವಿ, ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಕನ್ನಡಕ್ಕೆ ತಂದುಕೊಟ್ಟವರು ಕುವೆಂಪು ಅವರು. ಪ್ರಬಂಧ ರಚನೆಯಲ್ಲಿ ನಾವು ವಿವರಣೆಯನ್ನು ಬರೆಯುವುದು ಹೇಗೆ ಅಂತ ನೋಡ್ತಾ ಇದ್ದೀವಿ. ಕುವೆಂಪುಗೆ ಸಂದಂತಹ ಪ್ರಶಸ್ತಿಗಳ ಬಗ್ಗೆ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೊದಲ ಬಾರಿಗೆ ಯಾರಿಗೆ ಬಂದಿದ್ದು? ಕುವೆಂಪು ಅವರಿಗೆ. ಜ್ಞಾನಪೀಠ ಪ್ರಶಸ್ತಿ ಮೊದಲ ಬಾರಿಗೆ ಬಂದಿದ್ದು ಯಾರಿಗೆ? ಅದು ಕುವೆಂಪು ಅವರಿಗೆ. ಆ ಒಂದು ಹಿರಿಮೆ ಕುವೆಂಪು ಅವರಿಗೆ ಸಲ್ಲುತ್ತದೆ. ಪ್ರಸಿದ್ಧ ಹಿಂದೂ ಮಹಾಕಾವ್ಯ ರಾಮಾಯಣವನ್ನು ಆಧರಿಸಿದ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ ಮತ್ತು ಕಾನೂರು ಹೆಗ್ಗಡತಿ ಕಾದಂಬರಿಗಳು ಅವರ ಅತ್ಯುತ್ತಮ ಕೃತಿಗಳಾಗಿವೆ. ಕುವೆಂಪು ಅವರು ಹಲವು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಕುವೆಂಪು ಕರ್ನಾಟಕ ರಾಜ್ಯ ಗೀತೆ, ಜಯ ಭಾರತ ಜನನಿಯ ತನುಜಾತೆ ಬರೆದ ಕೀರ್ತಿಗೆ ಭಾಜನರಾಗಿದ್ದಾರೆ. ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿಗಳು ಕೂಡ ಸಂದಿವೆ. ಇವು ಭಾರತ ಸರ್ಕಾರ ನೀಡುವ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಗಳಾಗಿವೆ. ಇಂತಹ ಪ್ರಶಸ್ತಿಗಳನ್ನು ಪಡೆದಂತಹ ಕವಿ ಕುವೆಂಪು ಅವರು. ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕವಿ, ಹಾಗೆಯೇ ಕನ್ನಡದ ಎರಡನೆಯ ರಾಷ್ಟ್ರಕವಿ. ಕುವೆಂಪು ಅವರ ಶೈಕ್ಷಣಿಕ ವೃತ್ತಿ ಜೀವನವು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಭಾಷೆಯ ಉಪನ್ಯಾಸಕರಾಗಿ ಪ್ರಾರಂಭ ಆಯಿತು. 1936 ಮತ್ತು 1946 ನಡುವೆ ಅವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು. ನಂತರ 1946 ಅವರು ಮತ್ತೆ ಮಹಾರಾಜ ಕಾಲೇಜಿಗೆ ಪ್ರಾಧ್ಯಾಪಕರಾಗಿ ಸೇರಿಕೊಂಡರು. ಅಂತಿಮವಾಗಿ ಅವರು ಅದರ ಮುಖ್ಯಸ್ಥರು ಕೂಡ ಆಗ್ತಾರೆ. 1956 ಅವರನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಯನ್ನಾಗಿ ಮಾಡಲಾಯಿತು. ಇದು ನಾವು ಕುವೆಂಪು ವೃತ್ತಿಗೆ ಸಂಬಂಧಪಟ್ಟಂಗೆ ನೋಡ್ತಾ ಇದ್ವಿ. 1960 ನಿವೃತ್ತರಾಗುವವರೆಗೂ ಈ ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸಿದರು ಕುವೆಂಪು ಅವರು. ಅವರು ಆ ಸ್ಥಾನವನ್ನು ತಲುಪಿದ ವಿಶ್ವವಿದ್ಯಾನಿಲಯದಿಂದ ಮೊದಲ ಪದವೀಧರರು ಆಗಿದ್ದಾರೆ ಕುವೆಂಪು ಅವರು. ಅವರು ಬಿಗಿನರ್ಸ್ ಮ್ಯೂಸ್ ಎಂದು ಕರೆಯಲ್ಪಡುವ ಕವನಗಳ ಸಂಗ್ರಹದೊಂದಿಗೆ ಇಂಗ್ಲಿಷ್ನಲ್ಲಿ ತಮ್ಮ ಸಾಹಿತ್ಯ ಕೃತಿಗಳನ್ನು ರಚಿಸಲು ಪ್ರಾರಂಭ ಮಾಡಿದರು. ನಂತರ ಅವರು ತಮ್ಮ ಸ್ಥಳೀಯ ಭಾಷೆಯಾದಂತಹ ಕನ್ನಡದಲ್ಲಿ ಬರೆಯಲು ನಿರ್ಧಾರ ಮಾಡ್ತಾರೆ ಕುವೆಂಪು ಅವರು. ಇವರ ಬಿಗಿನರ್ಸ್ ಮ್ಯೂಸ್ ಎನ್ನುವುದು ಮೊದಲ ಕವನ ಸಂಗ್ರಹ ಆಗಿದೆ. ಕರ್ನಾಟಕದಲ್ಲಿ ಕನ್ನಡವನ್ನು ಶಿಕ್ಷಣ ಮಾಧ್ಯಮವಾಗಿ ಮಾಡಬೇಕು ಎಂದು ಒತ್ತಿ ಹೇಳಿದ ಅಂತಹ ಕವಿ, ಚಳುವಳಿಯ ನೇತೃತ್ವವನ್ನು ಕೂಡ ವಹಿಸಿಕೊಂಡಂತಹ ಕವಿ ಕುವೆಂಪು ಅವರು. ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ನಂತರ ಅದನ್ನು ಅವರ ಹೆಸರಿನಲ್ಲಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಎಂದು ಮರು ನಾಮಕರಣವನ್ನು ಮಾಡಲಾಯಿತು ಕುವೆಂಪು. ನಂತರ ಮೈಸೂರು ವಿಶ್ವವಿದ್ಯಾನಿಲಯ ಕನ್ನಡ ಅಧ್ಯಯನ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಕುವೆಂಪು ಅವರು.
ಅವರ ಜೀವನದ ಉದ್ದಕ್ಕೂ ಕೂಡ ಸುಮಾರು 25 ಕವನ ಸಂಕಲನಗಳನ್ನು, 2 ಬೃಹತ್ ಕಾದಂಬರಿಗಳನ್ನು, ಜೊತೆಗೆ ಜೀವನ ಚರಿತ್ರೆ ಮತ್ತು ಸಾಹಿತ್ಯ ವಿಮರ್ಶೆಗಳನ್ನು ಕೂಡ ಬರೆದು ಪ್ರಕಟಿಸಿದರು ಕುವೆಂಪು ಅವರು. 25 ಕವನ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ. ಇವರ ಹಲವಾರು ಕಥೆಗಳು, ಪ್ರಬಂಧಗಳು ಮತ್ತು ಕೆಲವು ನಾಟಕಗಳ ಸಂಗ್ರಹಗಳನ್ನು ಕೂಡ ಬರೆದಿದ್ದಾರೆ. ಅವರ ಪ್ರಮುಖ ಕೃತಿಗಳು ಶ್ರೀರಾಮಾಯಣ ದರ್ಶನ, ಪ್ರಸಿದ್ಧ ಹಿಂದೂ ಮಹಾಕಾವ್ಯ, ರಾಮಾಯಣ ಆಧಾರಿತ ಮಹಾಕಾವ್ಯ. ಅದರ ಮೂಲಕ ಅವರು ಕರ್ತವ್ಯಗಳು, ಹಕ್ಕುಗಳು ಮತ್ತು ಸಾಮಾಜಿಕ ಜವಾಬ್ದಾರಿಗಳನ್ನು ಚರ್ಚಿಸಿದ್ದಾರೆ ಕುವೆಂಪು ಅವರು ತಮ್ಮ ಪ್ರಸಿದ್ಧ ಕೃತಿ ಶ್ರೀರಾಮಾಯಣ ದರ್ಶನಂನಲ್ಲಿ. ಈ ಕೃತಿ ಅವರಿಗೆ ಸಾಹಿತ್ಯ ಅಕಾಡೆಮಿಯ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ತಂದುಕೊಟ್ಟಿತು. ಅವರ ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಎಂಬ 2 ಕಾದಂಬರಿಗಳನ್ನು ಕೂಡ ನಾವು ನೋಡಬಹುದು. 2 ಕಾದಂಬರಿಗಳು ರಚನೆ ಮಾಡಿದ್ದಾರೆ. ಅವು ಬೃಹತ್ ಕಾದಂಬರಿಗಳಾಗಿದ್ದು ಹೆಚ್ಚು ಪ್ರಖ್ಯಾತಿಯನ್ನು ಕೂಡ ಕುವೆಂಪು ಅವರಿಗೆ ತಂದುಕೊಟ್ಟಂತಹವು. ಇನ್ನು ಅವರ 2 ಬೃಹತ್ ಕಾದಂಬರಿಗಳಾದ ಕಾನೂರು ಹೆಗ್ಗಡತಿ ಹಾಗೂ ಮಲೆಗಳಲ್ಲಿ ಮದುಮಗಳು ಅವರನ್ನು ಜಗತ್ತಿನ ಮಹಾನ್ ಕಾದಂಬರಿಕಾರರ ಸಾಲಿನಲ್ಲಿ ನಿಲ್ಲುವಂತೆ ಮಾಡಿವೆ. ಇಲ್ಲಿ ಕುವೆಂಪು ಅವರ ಕಾದಂಬರಿಗಳು 2 ಯಾವ್ಯಾವು? ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಜಗತ್ತಿನ ಮಹಾ ಕಾದಂಬರಿಕಾರರ ಸಾಲಿನಲ್ಲಿ ನಿಲ್ಲುವಂತೆ ಮಾಡಿತು. ಕರ್ನಾಟಕ ಸರ್ಕಾರ ಕೊಡುವಂತಹ ಕರ್ನಾಟಕ ರತ್ನ ಹಾಗೂ ಪಂಪ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದವರು. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಓದಿ ಅಲ್ಲಿಯ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಕಥನ, ಕವನಗಳು, ಕಲಾಸುಂದರಿ ಮೊದಲಾದ 30 ಹೆಚ್ಚು ಕೃತಿಗಳನ್ನು, ಜಲಗಾರ, ಯಮನಸೋಲು, ಬೊಮ್ಮನಹಳ್ಳಿ, ಕಿಂದರ ಜೋಗಿ, ವಾಲ್ಮೀಕಿ ಭಾಗ್ಯ, ಸ್ಮಶಾನ ಕುರುಕ್ಷೇತ್ರ, ಮಹಾರಾತ್ರಿ, ರಕ್ತಾಕ್ಷಿ, ಬಿರುಗಾಳಿ, ಬೆರಳ್ಗೆ ಕೊರಳ್, ಪುತ್ರ ತಪಸ್ವಿ ನಾಟಕಗಳನ್ನು, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಕಾದಂಬರಿಗಳನ್ನು, ವಿಮರ್ಶೆ, ಕಾವ್ಯ ಮೀಮಾಂಸೆ, ಕಾವ್ಯ ಶಿಶು ಸಾಹಿತ್ಯ, ಹೀಗೆ ಸಾಹಿತ್ಯ ಲೋಕಕ್ಕೆ ನೀಡಿರುವ ಕೊಡುಗೆಗಳು ಅಪಾರ. ಅಂತಹ ಕುವೆಂಪು ಅವರ ಬಗ್ಗೆ ಪ್ರಬಂಧ ರಚನೆಯನ್ನು ಬರೆಯುವಾಗ ಉಪಸಂಹಾರ ಬರೆಯುವುದು ಹೇಗೆ ನೋಡೋಣ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ನವೆಂಬರ್ 11 1994 ನಿಧನರಾದರು. ಅವರೊಬ್ಬ ಮಹಾನ್ ಕಾದಂಬರಿಕಾರ ಮತ್ತು ಅವರಂತಹ ಕವಿಯನ್ನು ಹೊಂದಿರುವುದು ಭಾರತೀಯ ಜನತೆಗೆ ಗೌರವ. ಮಹಾನ್ ಕಾದಂಬರಿಗಳನ್ನು, ನಾಟಕಗಳನ್ನು ರಚಿಸಿರುವಂತಹ ಕುವೆಂಪು ರಾಷ್ಟ್ರೀಯ ಪ್ರತಿಷ್ಠಾನ ಇವರು ಜನಿಸಿದ ಮನೆಯನ್ನು ಕವಿ ಮನೆ ಹೆಸರಿನ ಮ್ಯೂಸಿಯಂ ಮಾಡಿದ್ದಾರೆ. 1987 ಶಿವಮೊಗ್ಗದಲ್ಲಿ ಕುವೆಂಪುರವರ ಗೌರವಾರ್ಥವಾಗಿ ಕುವೆಂಪು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲಾಯಿತು. ಇದು ಉಪಸಂಹಾರದಲ್ಲಿ ಕಡೆಯದಾಗಿ ಬರೆಯಬೇಕಾದಂತಹ ಪ್ರಮುಖ ವಿಷಯಗಳು. ಇನ್ನು ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆ ಹಾಗೂ ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, ಹೀಗೆ ರಾಷ್ಟ್ರಕವಿ ಕುವೆಂಪು ಅವರು ಹಲವಾರು ಕವನಗಳು ಕನ್ನಡಿಗರ ಮನಸ್ಸಿನಲ್ಲಿ ಹಾಸು ಒಕ್ಕಾಗಿ ಇದೆ ಎಂಬುದಾಗಿ ಕಡೆಯದಾಗಿ ಸಾರಾಂಶದಲ್ಲಿ ಉಪಸಂಹಾರದಲ್ಲಿ ನೀವು ಬರೆಯಬಹುದು. ಇನ್ನು ಅವರ ನೆನಪು ಕನ್ನಡಿಗರ ಹೃದಯದಲ್ಲಿ ಶಾಶ್ವತ ಆಗಿದೆ. ಇದಾಗಿದೆ ಪ್ರಬಂಧ ರಚನೆ ರಾಷ್ಟ್ರಕವಿ ಕುವೆಂಪು. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.